ಮೊನ್ನೆ 21ನೇ ತಾರೀಕು ಬುದ್ಧ ಜಯಂತಿ ಆಯಿತು. ಅವತ್ತೇ ಒಂದು ವಿಶೇಷ ಏನಂದ್ರೆ ಅಕ್ಷಯ ತೃತೀಯ ಉಂಟು. ಬುದ್ಧ ಜಯಂತಿಯಲ್ಲಿ ಬುದ್ಧ ಏನು ಹೇಳಿದ, ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ. ಆದ್ರೆ ನಮ್ಮ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಚಿನ್ನ ಖರೀದಿಸಿದ್ರೆ ನಿಮಗೆ ಅಕ್ಷಯ ಪಾತ್ರೆ ಅಂತ ಅವುಗಳು ಡೋಲ್ ಇರ್ತ. ನಮ್ಮ ಮಂಗಳೂರಿನಲ್ಲಿ ಸುಮಾರು ಕೆಜಿಗಳಷ್ಟು ಚಿನ್ನ ಸೇಲ್ ಆಗ್ತದೆ. ಇದೆಲ್ಲ ನಮ್ಮನ್ನು ಯಾಕೆ ಕಾಡಬೇಕು ಈ ಸಾಹಿತಿಗಳನ್ನು ಅಂದರೆ, ಈ ಕಾರ್ಪೊರೇಟ್ ಕಂಪನಿಗಳು ಮಾಡುವಂತಹ ವಂಚನೆ ನಮ್ಮನ್ನು ಯಾವ ದಿಕ್ಕಿಗೆ ಕೊಂಡೋಗುತ್ತದೆ ಎನ್ನುವನ್ನು ನಾವು ಆಲೋಚನೆ ಮಾಡಬೇಕು. ಕವಿತೆಯ ಕುರಿತು ಅಂದರೆ ಏನು, ಇವತ್ತು ಕವಿತೆ ನಾವು ಯಾಕೆ ಬರೀಬೇಕು, ಸಮಾಜಕ್ಕೂ ಕವಿತೆಗೂ ಇರುವ ಸಂಬಂಧವೇ. ನಾವು ಸುಮ್ಮನೆ ಆತ್ಮಾರ್ಥಕವಾಗಿ ಮಾತ್ರ ಬರೆದರೆ ಸಾಕ ಅಥವಾ ಸಮಾಜವನ್ನು ತಿದ್ದಬೇಕೋ ಎನ್ನುವುದನ್ನು ನಾವು ನೋಡಬೇಕು. ಜೇಡರದಾಸನಲ್ಲಿ ಒಂದು ವಚನ ಹೇಳ್ತಾರೆ, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀ ಜರೆಯಬೇಡ, ನೀ ನಿನ್ನಂತೊಂದ ಒಡಲುಗೊಂಡು ನೋಡ ರಾಮನಾಥ. ಓ ದೇವರಿಗೆ ಹೇಳ್ತಾನೆ, ನೀನು ನಾನು ದೇಹ ಇದ್ದವ ಅಂತ ನೀನು ಜರಿಬೇಡ, ನಾನು ಹಸಿವಾಗ್ತದೆ ನನಗೆ ಹುಸಿ ಹೇಳ್ತೇನೆ ಅಂತ ನೀನು ಜರಿಬೇಡ. ನನ್ನ ಹಾಗೆ ನೀನು ದೇಹವನ್ನು ಪಡೆದರೆ ನಿನಗೆ ಆ ಕಷ್ಟ ಗೊತ್ತಾಗ್ತದೆ ಅಂತ ದೇವರಿಗೆ ಹೇಳ್ತಾನೆ. ಒಂದು ವೇಳೆ ದೇವರಿಗೆ ನಮ್ಮ ಹಾಗೆ ದೇಹ ಹಿಡಿದಿದ್ರೆ ಈ ದೇಹವನ್ನು ಸಂಭಾಳಿಸುವುದು ಹೇಗೆ, ಆ ಕಷ್ಟ ಎಷ್ಟು ಗೊತ್ತಾಗ್ತಿತ್ತು ಅಂತ ದೇವರಿಗೆ ರಾಮನಾಥ ಹೇಳ್ತಾನೆ. ಪ್ರಾಯಶಃ ಕವಿ ತನ್ನ ಸಮಾಜಕ್ಕೆ ಅವ ಹೇಗೆ ಬದ್ಧನಾಗಬೇಕು ಅಂದರೆ ಒಂದು ಮಾತಿದೆ, ಪ್ರಕೃತಿ ಹಿತ್ತಾಳೆಯ ಹಾಗೆ, ಪ್ರಕೃತಿ ಹಿತ್ತಾಳೆಯ ಹಾಗೆ ಕವಿ ಅದನ್ನು ಬಂಗಾರ ಮಾಡಬೇಕು. ಈ ಬಂಗಾರ ಮಾಡುವ ಕ್ರಿಯೆ ಕವಿಗಳಿಗೆ ಬೇಕು. ಇವತ್ತು ಚುಟುಕು, ಅನೇಕ ಸಾಹಿತಿಗಳು ಚುಟುಕು ಬರೀತಾರೆ ಆದರೆ ಅಲ್ಲಿಗೆ ನಿಲ್ಲಿಸ್ತಾರೆ. ಚುಟುಕು ಎನ್ನುವುದು ಅದು ದೀರ್ಘಕ್ಕೆ ಮುನ್ನುಡಿಯಾಗಬೇಕು. ನಾವು ದೀರ್ಘ ಬರೆಯಲಿಕ್ಕೆ ಪಲ್ಲಟವಾಗಲಿಕ್ಕೆ ಒಂದು ಸೇತುವೆ ಆಗಬೇಕು. ಚುಟುಕಿನಲ್ಲೇ ನಾವು ಅಲ್ಪತೃಪ್ತಿಯನ್ನು ಕಂಡರೆ ನಾವು ಬೆಳೆಯುವುದಿಲ್ಲ. ಆದ್ದರಿಂದ ಒಬ್ಬ ಕವಿಯಾದವ ಏನು ಮಾಡಬೇಕಂದ್ರೆ, ನಿಜಕ್ಕೂ ದಿವಸನು ಮಗುವಿನ ಕಣ್ಣನ್ನು ನಿರಂತರವಾಗಿ ಉಳಿಸಿಕೊಳ್ಬೇಕು. ಒಬ್ಬ ಕವಿಯಾದವನು ಮಗುವಿನ ಕಣ್ಣುಗಳನ್ನು ನಿರಂತರವಾಗಿ ಉಳಿಸಿಕೊಳ್ಳಬೇಕು ಅಂತ ಒಂದು ಮಾತಿದೆ. ನನ್ನ ಸ್ನೇಹಿತರಾದ ಚುಟುಕಿಗೆ ನೆಲೆ ಬೆಳೆ ತಂದುಕೊಟ್ಟಂತಹ ಹನಿಗವನಗಳ ರಾಜ ದುಂಡಿ ರಾಜವರು ನಿಜವಾಗಿ ಶ್ರೇಷ್ಠ ಚುಟುಕುಗಳನ್ನೆಲ್ಲ ಬರೆದಿದ್ದಾರೆ. ಆಗ ವೀರನಾಯ್ಕ ಅವರು ಹೇಳಿದರು, ಆದರೆ ಅವರ ಹಾಸ್ಯ ಕವನಗಳನ್ನು ಮಾತ್ರ ಇವತ್ತು ಜನ ಉದ್ಧರಿಸ್ತಾರೆ. ನಿಜವಾಗಿ ನಾನು ಮೊನ್ನೆ ಅವರ ಫೇಸ್ಬುಕ್ಕಲ್ಲಿ ನೋಡಿದೆ, ಆ ಫೇಸ್ಬುಕ್ಕಲ್ಲಿ ಅಥವಾ ಫೇಸ್ಬುಕ್ ಅಲ್ಲ ವಾಟ್ಸಪ್ಪಲ್ಲಿ ನೋಡುವಾಗ ಒಂದು ಹೆಡ್ಡಿಂಗ್ ಇತ್ತು ಅವರದಲ್ಲಿ, ರೆಸ್ಟ್ ಎ ವೈಲ್ ಅಂಡರ್ ಎ ಪೊಯೆಟ್ರಿ, ರೆಸ್ಟ್ ಎ ವೈಲ್ ಅಂಡರ್ ಎ ಪೊಯೆಟ್ರಿ. ಪೊಯೆಟ್ರಿ ಅಂದರೆ ಕವಿತೆ ಅಂತೂ ಆಗ್ತದೆ, ಅದನ್ನು ಪೊಯೆಟ್ರಿ ಕವಿತೆಯ ಮರದ ಅಡಿಯಲ್ಲಿ ನಾವು ನೆರಳಾಗಬೇಕು, ನೆರಳು ಪಡೆಯಬೇಕು ಅಂತ ದುಂಡಿರಾಜರು ಹೇಳ್ತಾರೆ. ಸೊ ದುಂಡಿರಾಜರನ್ನು ಅನುಕರಿಸುವುದಂದರೆ ಸುಮ್ಮನೆ ಅಗ್ಗದ ಜೋಕುಗಳನ್ನು ಕೆಳಗೆ ಪದವನ್ನು ಸೃಷ್ಟಿ ಮಾಡಿಕೊಂಡು ಬರೆಯುವುದಲ್ಲ. ದುಂಡಿರಾಜರು ಎಷ್ಟು ಗಂಭೀರವಾದದ್ದನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಜರಗನಹಳ್ಳಿ ಶಿವಶಂಕರ್ ಅಂತ ಒಬ್ಬ ಕವಿ ಇದ್ದಾರೆ, ಅವರ ಅನೇಕ ಕವಿತೆಗಳು ಗುಜರಾತಿಗೆ ಮರಾಠಿಗೆ ಪಂಜಾಬಿಗೆ ತಮಿಳಿಗೆ ಹಳ್ಳಿ ಕವಿತೆಗಳು ಅದು ಅನುವಾದ ಆಗಿದೆ. ನಮ್ಮ ದುಂಡಿರಾಜವರೆಗೂ ಜರಗನಹಳ್ಳಿ ಶಿವಶಂಕರ್ ಅವರದು ಯೂನಿವರ್ಸಿಟಿಗೂ ಟೆಕ್ಸ್ಟ್ ಬುಕ್ ಆಗಿದೆ ಹನಿ ಕವಿತೆಗಳು. ಅಂದರೆ ಹನಿ ಕವಿತೆ ಎನ್ನುವುದನ್ನು ಕುಶಾಲಂತ ಮಾಡಿದರೆ ನಾವು ಬೆಳೆಯುವುದಿಲ್ಲ. ನಾವು ಬೆಳೆಯಬೇಕಾದ್ರೆ ಏನು ಒಳಗಿನಿಂದ ನಾವು ಕೊಡಬೇಕು ಅದಕ್ಕೆ ಪಕ್ವವಾದ ಮನಸ್ಸು ಬೇಕು. ಇನ್ನೊಬ್ಬರಲ್ಲಿ ನಾವು ಚಿಂತನೆ ಮಾಡುತ್ತಾ ಮನನ ಮಾಡುತ್ತಾ ಸಾಣೆಗೆ ಉಜ್ಜಿಕೊಳ್ಳುತ್ತಾ ನಮ್ಮ ಬುದ್ಧಿಯನ್ನು ನಿಶ್ಚಿತಗೊಳಿಸಬೇಕು. ಅಷ್ಟು ಮಾತ್ರ ಅಲ್ಲ, ನಾವು ತುಂಬ ಓದಬೇಕು. ಹೆಚ್ಚು ಓದಿದಾಗ 1000 ಗೆರೆ ಓದಿ 1 ಗೆರೆ ಬರೆ ಅಂತ ಒಂದು ಮಾತಿದೆ. ಹೆಚ್ಚು ಓದಿದಾಗ ನಮಗೇನಾದರೂ ಬರೀಲಿಕ್ಕೆ ಆಗ್ತದೆ. ಇವತ್ತೆಲ್ಲ ಇಲ್ಲಿ ಒಳ್ಳೆ ಕವಿತೆಗಳನ್ನು ಓದಿದ್ದಾರೆ, ನಾನು ಅದರ ಬಗ್ಗೆ ಏನು ಹೇಳುವುದಿಲ್ಲ. ಆದರೂ ಇವತ್ತಿನಿಂದ ನಾಳೆ, ಈ ಕ್ಷಣಕ್ಕಿಂತ ನೆಕ್ಸ್ಟ್ ಕ್ಷಣ, ಈಗಕ್ಕಿಂತ ನೆಕ್ಸ್ಟ್ಗೆ ನಾವು ಬೆಳೆಯುತ್ತಾ ಹೋಗಬೇಕು. ಯಾಕೆಂದರೆ ನಮ್ಮದು ಪ್ರತಿಗಾಮಿ ಸಂಸ್ಕೃತಿ ಅಲ್ಲ, ಪ್ರಗತಿಗಾಮಿ ಸಂಸ್ಕೃತಿ. ಇವತ್ತಿನಿಂದ ನಾಳೆ ಏನು ಬೆಳೆದಿದ್ದೇನೆ, ಇವತ್ತಿನಿಂದ ನಾಳೆ ನಾನು ಏನು ಹೊಸತನ್ನು ಕೊಟ್ಟಿದ್ದೇನೆ,
ಇತರರು ಒರೆದುದಕ್ಕಿಂತ ಬರೆದುದಕ್ಕಿಂತ ಭಿನ್ನವಾದುದನ್ನು ನಾನು ಏನು ಕೊಟ್ಟಿದ್ದೇನೆ ಎನ್ನುವ ಬಗ್ಗೆ ಒಬ್ಬ ಲೇಖಕ ಆಲೋಚನೆ ಮಾಡಿದರೆ ಆತ ಬರೆದದ್ದೆಲ್ಲವೂ ವ್ಯರ್ಥ ಅಂತ ತಿಳ್ಕೊಂಡವ ನಾನು. ಸೊ ಗುಂಡಿರಾಜರಿಗೆ ಈ ಒಂದು ಅಧ್ಯಕ್ಷತೆ ಯಾವಾಗಲೂ ಬರಬೇಕಿತ್ತು. ಅವರನ್ನು ಮನಸಾರ ನಾನು ವಂದಿಸುತ್ತಾ ನನ್ನ ಕೆಲವು ಹನಿಗವಿತೆಗಳನ್ನು ಓದಿ ಮಾತು ಮುಗಿಸ್ತೇನೆ. ಓ ಕತ್ತರಿಗಳೇ ನೀವು ಕುಣಿದಾಡುವುದ ನಿಲ್ಲಿಸಿ, ಓ ಕತ್ತರಿಗಳೇ ನೀವು ಕುಣಿದಾಡುವುದ ನಿಲ್ಲಿಸಿ, ದಯಮಾಡಿ ದಯಮಾಡಿ ಸೂಜಿಗಳಿಗೆ ದಾರಿ ಬಿಡಿ, ಸೂಜಿಗಳಿಗೆ ದಾರಿ ಬಿಡಿ. ಮುಸ್ಸಂಜೆ ಬಾಗಿಲು ತೆರೆದಿಟ್ಟರೆ ಲಕ್ಷ್ಮೀ ಬರುತ್ತಾಳಂತೆ, ಮುಸ್ಸಂಜೆ ಬಾಗಿಲು ತೆರೆದಿಟ್ಟರೆ ಲಕ್ಷ್ಮೀ ಬರುತ್ತಾಳಂತೆ. ಬಂದಿರುವಳೋ ಗೊತ್ತಿಲ್ಲ, ಬಂದಿರುವಳೋ ಗೊತ್ತಿಲ್ಲ, ಬಂದಿವೆ ಸೊಳ್ಳೆಗಳ ಸಂತೆ, ಬಂದಿವೆ ಸೊಳ್ಳೆಗಳ ಸಂತೆ. ಕಡಲಿಗೆ ಬೀಳುವ ಸಾವಿರ ಹನಿಗಳಿಗಿಂತ, ಕಡಲಿಗೆ ಬೀಳುವ ಸಾವಿರ ಹನಿಗಳಿಗಿಂತ ಮರುಭೂಮಿಗೆ ಬೀಳುವ ಒಂದು ಹನಿಯೇ ಶ್ರೇಷ್ಠ, ಮರುಭೂಮಿಗೆ ಬೀಳುವ ಒಂದು ಹನಿಯೇ ಶ್ರೇಷ್ಠ. ಓ ಕೇಳು ಭಗವಂತ, ಓ ಕೇಳು ಭಗವಂತ. ಹೊಟ್ಟೆ ತುಂಬಿದಾಗ ಬಿರಿಯಾನಿ ತೋರಿಸಿದ ಅವರು, ಹೊಟ್ಟೆ ತುಂಬಿದಾಗ ಬಿರಿಯಾನಿ ತೋರಿಸಿದ ಅವರು, ಇಂದು ನಾನು ಹಸಿವಿನಿಂದ ಕಂಗೊಯ್ದಿದಾಗ, ಇಂದು ನಾನು ಹಸಿವಿನಿಂದ ಕಂಗೆಟ್ಟಾಗ ನನಗೆ ಗಂಜಿ ಕೊಡಲು ಮೀನ ಮೇಷ ಎಣಿಸುತ್ತಿದ್ದಾರೆ, ನನಗೆ ಗಂಜಿ ಕೊಡಲು ಮೀನ ಮೇಷ ಎಣಿಸುತ್ತಿದ್ದಾರೆ. ಕೊನೆಯದಾಗಿ ಭತ್ತ ಬೇಡಿದೆ ದೇವರಲ್ಲಿ, ಭತ್ತ ಬೇಡಿದೆ ದೇವರಲ್ಲಿ, ಕೊಡಲು ಬಂದಾಗ ಆತ ಚೀಲ ತರೆದುವುದೇ ಮರೆತಿತ್ತು, ಕೊಡಲು ಬಂದಾಗ ಆತ ಚೀಲ ತರುವುದೇ ಮರೆತಿತ್ತು. ಭತ್ತ ಬೇಡಿದೆ ದೇವರಲ್ಲಿ, ಕೊಡಲು ಬಂದಾಗ ಆತ ಚೀಲ ತರುವುದೇ ಮರೆತಿತ್ತು. ಬೊಗಸೆಯಾದರೂ ಒಗ್ಗಬಹುದಿತ್ತು, ಬೊಗಸೆಯಾದರೂ ಒಗ್ಗಬಹುದಿತ್ತು, ಎಂದೀಗ ಯೋಚಿಸುತ್ತಿದ್ದ ತಲೆ, ಎಂದೀಗ ಯೋಚಿಸುತ್ತಿದ್ದ ತಲೆ, ಆ ಭಗವಂತ ಮಾಯವಾದ ಮೇಲೆ. ನಮಸ್ಕಾರ. ಬಹಳ